ಟಿಪ್ಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಒಂದು ಸ್ವಾಗತ. ನಾನು ನಿಮ್ಮ ಬಸವರಾಜ್ ಐಟಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮತ್ತು ಈಗ ಅತಿ ಹೆಚ್ಚು ಚರ್ಚೆಯಲ್ಲಿರತಕ್ಕಂಥ ವಿಷಯ ಒಂದೇ ಒಂದು ವಿಷಯ ಅಂದರೆ ಕೊರೋನಾ ವೈರಸ್. ಅದಕ್ಕೆ ಸೈಂಟಿಫಿಕ್ ಆಗಿ COVID-19 ಅಂತ ಏನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಜಗತ್ತಿನ ತುಂಬೆಲ್ಲ ಈ ವೈರಸ್ಸು ತಂದೆ ಆಗಿರತಕ್ಕಂಥ ಪ್ರಭಾವವನ್ನು, ತಂದೆ ಆಗಿರತಕ್ಕಂಥ ಕದಂಬ ಬಾಹುಗಳನ್ನು ಇಡೀ ಜಗತ್ತಿನ ಎಲ್ಲ ದೇಶಗಳ ಮೇಲೆ ಬೀರ್ತಾ ಇದೆ. ಇಡೀ ಜಗತ್ತನ್ನೇ ಒಂದು ರೀತಿಯಾಗಿ ಬಂದಿಯಾಗಿಸ್ತಾ ಇದೆ ಅಲ್ವಾ. ಅಂದರೆ ಅದು ಯಾಕಂದರೆ ಔಷಧಿಯನ್ನು ಕಂಡು ಹಿಡಿಯದೇ ಇರೋದ್ರಿಂದ ವೈರಸ್ಸು ಸಿಂಪಲ್ ಆಗಿರತಕ್ಕಂಥ ವೈರಸ್ಸೇ. ಆದರೆ ಸಮಸ್ಯೆ ಏನಪ್ಪ ಅಂದರೆ ಅದಕ್ಕೆ ಔಷಧಿ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಮನುಷ್ಯನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಕ್ಕಂಥದ್ದು, ಪ್ರಾಣಕ್ಕೆ ಆಘಾತ ಆಗತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ. ಆದ್ದರಿಂದ ಆ ಒಂದು ಕರೋನಾ ವೈರಸ್ ಅನ್ನುವಂಥ ಭಯ ಈಗ ಇಡೀ ಜಗತ್ತಿನ ತುಂಬೆಲ್ಲ ಹರಡಿಕೊಂಡಿದೆ. ನಮ್ಮ ದೇಶಕ್ಕೂ ಸಹ ಬಂದಿದೆ ಮತ್ತು ನಮ್ಮ ರಾಜ್ಯಕ್ಕೂ ಸಹ ಕಾಲಿಟ್ಟಿದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಒಬ್ಬ ವ್ಯಕ್ತಿಯೂ ಸಹ ತಿರುಗಿದ್ದಾರೆ. ಹಾಗಾದರೆ ಈ ಕೊರೋನಾ ವೈರಸ್ಸು, ನಾನು ಹೇಳ್ತಕ್ಕಂಥದ್ದು ಕೊರೋನಾ ವೈರಸ್ ಸಂಬಂಧಪಟ್ಟಂಗೆ ಯಾವ ರೀತಿ ಸೇಫ್ಟಿಯಾಗಿರಬೇಕು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಬೇಕು, ನೀವು ಇನ್ನೊಬ್ಬರನ್ನು ಮುಟ್ಟಿ ಮಾತಾಡುವಂಥದ್ದು, ಹ್ಯಾಂಡ್ ಶೇಕ್ ಮಾಡುವಂಥದ್ದು ಮಾಡೋದು ಬೇಡ, ಕೆಮ್ಮುವಂಥದ್ದು ಸೀನುವಂಥ ಒಂದಿಷ್ಟು ಕಾಲಿದ್ರೆ ತಕ್ಷಣಕ್ಕೆ ಆಸ್ಪತ್ರೆಗೆ ತೋರಿಸುವಂಥದ್ದು, ಮಾಸ್ಕನ್ನು ಧರಿಸ್ಕೊಳ್ತಕ್ಕಂಥದ್ದು, ಮತ್ತು ಸ್ವಲ್ಪ ಈ ಗುಂಪು ಸೇರ್ತಕ್ಕಂಥದ್ದನ್ನು ಕಮ್ಮಿ ಮಾಡಿ, ಇವೆಲ್ಲ ವಿಷಯಗಳನ್ನು ನೀವೇ ಮಾಡ್ತಿರ್ತಾ ಇರ್ತೀರಾ, ಎಲ್ಲ ಮಾಧ್ಯಮಗಳು ಕೇಳ್ತಾ ಇರ್ತೀರಾ. ಇವತ್ತು ನಾನು ಹೇಳಕೊಡ್ತಾ ಇರೋಂಥದ್ದು ಏನಂದರೆ, ಈ ಕರೋನಾ ವೈರಸ್ಸು ಒಬ್ಬ ವ್ಯಕ್ತಿಗೆ ಬಂದಾಗ ಏನು ಸಮಸ್ಯೆ ಆಗುತ್ತಲ್ಲ, ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಆರ್ಥಿಕ ಸಮಸ್ಯೆ ಮನುಷ್ಯನ ಜೀವನದ ಮೇಲೆ ಹೆಚ್ಚಿಗೆ ಪ್ರಭಾವ ಬೀರ್ತಾ ಇದೆ. ಆರ್ಥಿಕ ಸಮಸ್ಯೆ ಅಂದರೆ ನೋಡಿ, ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದನೇ ಹಿಡ್ಕೊಂಡು ಸರ್ಕಾರದ ಮಟ್ಟದವರೆಗೂ ಸಹ ಆರ್ಥಿಕವಾಗಿ ಅತ್ಯಂತ ದೊಡ್ಡ ಸಮಸ್ಯೆಗಳು ಆಗ್ತಾ ಇದೆ. ಉದಾಹರಣೆಗೆ ಈಗ ಒಬ್ಬ ಹೂ ಮಾರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಹೂ ಮಾರ್ತಕ್ಕಂಥ ಒಬ್ಬ ಹೆಣ್ಮಗಳಾಗಿರ್ಬೋದು, ಅಥವಾ ತರಕಾರಿ ಮಾರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಮಾರ್ಕೆಟ್ಲಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು, ಎಳ್ನೀರು ಮಾರ್ತಕ್ಕಂಥವ್ರಾಗಿರ್ಬೋದು, ಇವರು ತಮ್ಮ ದಿನನಿತ್ಯ ಬರ್ತಕ್ಕಂಥ ಅಂದರೆ ಈಗ ಆಟೋ ಓಡಿಸುವಂಥವ್ರಾಗಿರ್ಬೋದು, ದಿನನಿತ್ಯ ಬರ್ತಕ್ಕಂಥ ಒಂದು ಆದಾಯದಲ್ಲಿ ಅವ್ರು ಜೀವನ ಮಾಡ್ತಿರ್ತಾರೆ. ಅವತ್ತು ದುಡಿದಿದ್ದರೆ ಅವ್ರಿಗೆ ಅವತ್ತು ಹೊಟ್ಟೆಗೆ ಊಟಕ್ಕೆ ಇರಲ್ಲ ಎಷ್ಟೋ ಸಂದರ್ಭದಲ್ಲಿ. ಆ ಥರ ಈ ಸಾಮಾನ್ಯ ಮನುಷ್ಯನ ಜೀವನ ಒಂದು ರೀತಿಯಾಗಿ ತುಂಬ ಕಷ್ಟಕ್ಕೆ ಹೋಗ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಜನ ಹೊರಗಡೆ ಬರೋಕ್ಕೆ ಹೆದರ್ತಾ ಇದ್ದಾರೆ, ವ್ಯಾಪಾರ ಹೆಚ್ಚಿಗೆ ಗುಂಪಿಸಿರ್ತಕ್ಕಂಥ ಜಾಗದಲ್ಲಿ, ಮಾರ್ಕೆಟ್ ಅಂಥ ಜಾಗದಲ್ಲಿ, ಜನ ನಿಬಿಡಿ ಪ್ರದೇಶಗಳಲ್ಲಿ ಹೋಗಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಮತ್ತು ಈ ರಸ್ತೆ ಬದಿಯಲ್ಲಿ ಮಾಡ್ತಕ್ಕಂಥ ತಿಂಡಿ ಮಾಡ್ತಕ್ಕಂಥದ್ದು, ಹೋಟ್ಲ್ ಮಾಡಿರ್ತಕ್ಕಂಥದ್ದು, ಅವೆಲ್ಲ ಈಗ ಸರ್ಕಾರದವರು ಅವರನ್ನು ನಿಷೇಧ ಮಾಡಿದ್ದಾರೆ. ಸಹಜವಾಗಿ ಅವರು ಅನಿವಾರ್ಯ ಮಾಡಲೇಬೇಕಾಗುತ್ತೆ, ಯಾಕಂತಂದರೆ ಇದು ಜನರ ಒಂದು ಜೀವದ ಪ್ರಶ್ನೆ ಆಗಿದ್ದರಿಂದ ಅದೆಲ್ಲ ಅವರು ಮಾಡ್ತಾ ಇದ್ದಾರೆ. ದಿನನಿತ್ಯ ದುಡಿಯುವಂಥ ಆದಾಯಕ್ಕೆ ಮಾಡ್ತಕ್ಕಂಥ ಕೆಲಸಕ್ಕೆ ಈ ಒಂದು ಕರೋನಾ ವೈರಸ್ ಕಲ್ಲಾಕಿದೆ. ಹೀಗಾಗಿ ಬಡ ಜನರಿಗೆ ಅತಿ ದೊಡ್ಡ ಮಟ್ಟದ ಸಮಸ್ಯೆ ಆಗುವಂಥದ್ದು ಈ ಕರೋನಾ ವೈರಸ್ಸಿಂದ ಆಗಿದೆ. ಎರಡನೇದಾಗಿ ನಮ್ಮ ಶೇರ್ ಮಾರ್ಕೆಟ್ ಸಹ ನೀವು ನೋಡಿದ್ದೀರ, ಒಂದೇ ದಿನಕ್ಕೆ 12 ಲಕ್ಷ ಕೋಟಿ ಕಳ್ಕೊಂತು, ನಿನ್ನೆ 3,000 ಪಾಯಿಂಟ್ ಬಿದ್ದೋಗಿತ್ತು BSE ಸೆನ್ಸೆಕ್ಸು. ಅಂದರೆ 3,000 ಪಾಯಿಂಟ್ಸ್ ಬಿದ್ದೋಗಿದ್ರೆ ಹೆಚ್ಚಕ್ಕೆ ಮತ್ತೆ 12 ಲಕ್ಷ ಕೋಟಿ, ಅಂದರೆ 2 ದಿನದಲ್ಲಿ 24-25 ಲಕ್ಷ ಕೋಟಿ ಲಾಸ್ ಆಗೋಗಿತ್ತು. ಆದರೆ ನಿನ್ನೆ ದಿನದಲ್ಲಿ 3,000 ಪಾಯಿಂಟ್ಸ್ ಬಿದ್ದ ನಂತರ 45 ನಿಮಿಷಗಳ ಕಾಲ ಶೇರ್ ಮಾರ್ಕೆಟ್ ಬಂದ್ ಮಾಡಿದರು. ಇದು 2008 ನಂತರ ಇದು ಮೊಟ್ಟ ಮೊದಲನೇದಾಗಿ ಮತ್ತೆ ಈ ರೀತಿ ಬಿದ್ದಾಗ ಬಂದ್ ಮಾಡಿರ್ತಕ್ಕಂಥದ್ದು. ಅಂದರೆ ಅಷ್ಟೊಂದು ಆ ಒಂದು ಏಟನ್ನು ಕೊಟ್ಟಿದೆ ಯಾವುದು ಈ ಕೊರೋನಾ ವೈರಸ್. ಅದಾದ ನಂತರ ಪುಣ್ಯಕ್ಕೆ ಹೇಗೋ ಶೇರ್ ಮಾರ್ಕೆಟು ರಿಕವರಿ ಆಗಿ ಮತ್ತೆ ಅಪ್ಪಾಯಿತು. ಇದು ಒಂದು ಎಷ್ಟೋ ಒಂದು ಹುಡುಕಿದಾರರಿಗೆ ಸಮಾಧಾನ ಆಯಿತು. ಇಲ್ಲಾಂದರೆ ಎಷ್ಟೋ ಜನ ದಿವಾಳಿ ಬೀದಿಗೆ ಬಂದು ಮಾಡ್ತಾರೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಘಟನೆಗಳು ಆಗಿಬಿಡ್ತವೆ. ಯಾಕಂದರೆ ಲಾಸ್ ಆದಾಗ ಆ ಒಂದು ಆಘಾತ ತಡ್ಕೊಳಕ್ಕಾಗ್ದೇ, ಕೊರೋನಾ ವೈರಸ್ಗೆ ನಮ್ಮ ದೇಶ ತೀರಾಗಿರ್ತಕ್ಕಂಥ ಇಬ್ಬರು ಇದ್ದರೆ ಈ ಆಘಾತ ತಡ್ಕೊಳ್ತಕ್ಕಂಥ ಸಾಯೋವಂತಾರೆ ಒಂದು 20 ಜನ ಆಗಿಬಿಡ್ತಾರೆ. ಈ ರೀತಿಯಾಗಿ ಸಮಸ್ಯೆ ಆಗುತ್ತಿರುತ್ತೆ. ಅಂದರೆ ಕರೋನಾ ವೈರಸ್ ಒಬ್ಬ ವ್ಯಕ್ತಿ ಮೇಲೆ ಏನು ಸಮಸ್ಯೆ ಪ್ರಭಾವ ಬೀರ್ತದೆ, ಅದಕ್ಕಿಂತ ಹೆಚ್ಚು ಪ್ರಭಾವ ಆರ್ಥಿಕ ಚಟುವಟಿಕೆಗಳ ಮೇಲೆ ಬೀರಿ ಆ ಮನುಷ್ಯನ ಜೀವನವನ್ನು, ಅವ್ರ ರೋಗ ಬಂದಾಗ ಎಷ್ಟು ನೋವು ಕೊಡುತ್ತೆ ಅದಕ್ಕಿಂತ ಡಬಲ್ ಏನಾಗ್ತದೆ, ಈ ಆರ್ಥಿಕ ಚಟುವಟಿಕೆಗಳಿಂದ ಹಿಂಜರಿಕೆಯಿಂದಾಗಿ ಏನಾಗ್ತದೆ, ಮನುಷ್ಯನ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದನ್ನು ನಾವು ಗಮನಿಸ್ಬೇಕಾಗುತ್ತೆ. ಮುಖ್ಯವಾಗಿ ಈಗ ಹೋಟ್ಲುಗಳು, ಮಾಲ್ಗಳು ಇವೆಲ್ಲ ನೋಡಿ, ಎಷ್ಟೋ ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡು ಕಾಯ್ತಾ ಇರ್ತಾರೆ. ಪಾಪ ಅವರಿಗೂ ಸಹ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಇರುತ್ತೆ. ಎಲ್ಲೂ ಸಾಲ ತಂದಿರ್ತಾರೆ, ಸಾಲ ತಂದು ವ್ಯವಹಾರ ಮಾಡ್ತಾ ಇರ್ತಾರೆ. ಅವತ್ತು ಬಿಸ್ನೆಸ್ ಆಗದಿದ್ದರೆ ಅವ್ರಿಗೆ ಬಡ್ಡಿ ಕಟ್ಟೋಕ್ಕಾಗಲ್ಲ, ಸಾಲಗಾರರು ಬಂದು ತಲೆ ಮೇಲೆ ಕೊಟ್ಕೊಳ್ತಕ್ಕಂಥದ್ದು, ಮತ್ತು ಈ ರೀತಿಯಾಗಿ ಬೇರೆ ಬೇರೆ ಸಮಸ್ಯೆಗಳನ್ನ ಪ್ರತಿಯೊಬ್ಬರು ಸಹ ಅನುಭವಿಸ್ತಾ ಇರ್ತಾರೆ. ಎಲ್ಲೋ ಒಂದು EMI ಕಟ್ಟಕ್ಕಾಗ್ತಿರಲ್ಲ ಯಾವುದೋ ಒಬ್ಬ ವ್ಯಕ್ತಿಗೆ, ಇನ್ನೊಬ್ಬರಿಗೆ ಏನೋ ಒಂದು ಸಮಸ್ಯೆ ಆಗುತ್ತೆ, ವೆಹಿಕಲ್ಸ್ ರೋಡಲ್ಲಿ ಇರಲ್ಲ, ವೆಹಿಕಲ್ನ ಓಡಿಸೋವಂಥ ಸಮಸ್ಯೆ. ಈ ರೀತಿಯಾಗಿ ಆರ್ಥಿಕವಾಗಿ ದೊಡ್ಡ ಮಟ್ಟದ ಒಂದು ಏಟನ್ನು ಈ ಕೊರೋನಾ ವೈರಸ್ ಕೊಡ್ತಾ ಇದೆ. ಇದನ್ನು ಗಮನಿಸ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಖಜಾನೆಗೂ ಸಹ ನಷ್ಟ ಆಗ್ತಿದೆ. ನೋಡಿ, ಸರ್ಕಾರ ಖಜಾನೆ
ಇವತ್ತು ಒಂದು ದಿನಕ್ಕೆ ಹೆಚ್ಚು ಕಮ್ಮಿ ಒಂದು ನಿನ್ನೆ 1,500 ಕೋಟಿ 1,300 ಕೋಟಿ ಲಾಸ್ ಆಗಿರುತ್ತೆ ನಾ ಎಲ್ಲೋ ಒಂದು ಮಾಧ್ಯಮದಲ್ಲಿ ನೋಡಿದೆ. ಅಂದ್ರೆ ಈಗ ಒಂದು ವಾರ ಏನು ಒಂದು ಸರ್ಕಾರ ಒಂದು ವಾರ ರಜಾ ಘೋಷಣೆ ಮಾಡಿದೆ ಈ ಮಾಲ್ಗಳಿಗೆ, ಟಿವಿ ಮತ್ತೆ ಈ ಚಿತ್ರಮಂದಿರಗಳಿಗೆ, ಈ ರೀತಿಯಾಗಿ ಥಿಯೇಟರ್ಗಳಿಗೆಲ್ಲ ಎಲ್ಲಿ ಹೆಚ್ಚಿಗೆ ಜನ ಸೇರುತ್ತಾರೆ ಅಲ್ಲಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಅಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳು ಬಂದಾಗಲಿಂದ ಏನಾಗುತ್ತೆ, ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯದಲ್ಲಿ ಕೋತಾಗುತ್ತೆ, ಟ್ಯಾಕ್ಸ್ ಇಂದನೇ ಸರ್ಕಾರ ಎಣಿತಕ್ಕಂಥದ್ದು, ಆ ಟ್ಯಾಕ್ಸ್ ಕೋತಾಗಿ ಅಲ್ಲಿ ಏನಾಗುತ್ತೆ, ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ನಷ್ಟ ಆಗುತ್ತೆ. ಒಂದು ವಾರ ಸರ್ಕಾರ ಇದು ಬಂದ್ ಮಾಡಿಬಿಟ್ರೆ 5,000 ಕೋಟಿಯಷ್ಟು ಸರ್ಕಾರದ ಖಜಾನೆಗೆ ನಷ್ಟ ಆಗುತ್ತೆ. ಈ ಸರ್ಕಾರ ಖಜಾನೆಗೆ ನಷ್ಟ ಆದರೆ ನಮಗೂ ಇಂಡೈರೆಕ್ಟ್ ನಷ್ಟ ಆದಂಗೆ, ಯಾಕಂದ್ರೆ ಆ ಸರ್ಕಾರ ಖಜಾನೆಯಲ್ಲಿ ದುಡ್ಡು ಇಲ್ಲದೆ ಇದ್ರೆ ನಮಗೂ ಸಹ ಅವರಿಗೆ ಈ ಒಂದು ಅಭಿವೃದ್ಧಿ ಚಟುವಟಿಕೆಗಳು ಮಾಡೋಕ್ಕೋಸ್ಕರ ಯಾವುದೇ ಒಂದು ಹಣಕಾಸಿನ ಕೊರತೆನೂ ಸಹ ಆಗುತ್ತೆ. ಈ ರೀತಿಯಾಗಿ ಕರೋನಾ ವೈರಸ್ಸು ದೊಡ್ಡ ಮಟ್ಟದ ಒಂದು ಪ್ರಭಾವ, ಕರೋನಾ ವೈರಸ್ ಬಂದಾಗ ಒಬ್ಬ ವ್ಯಕ್ತಿಗೆ ಏನು ಸಮಸ್ಯೆ ಆಗುತ್ತಲ್ಲ ಅದಕ್ಕಿಂತ ದೊಡ್ಡ ಮಟ್ಟದ ಪ್ರಭಾವ ಏನಾಗಿದೆ ಇವತ್ತು ಆರ್ಥಿಕ ಸ್ಥಿತಿ ಮೇಲೆ ನಮ್ಮ ದೇಶದ ಮೇಲೆ ಆಗ್ತದೆ. ಇದು ಇಡೀ ಜಗತ್ತಿನಲ್ಲಿ ಆಗ್ತಕ್ಕಂಥದ್ದು, ಯುದ್ಧಗಳಾದಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಏನು ಸಮಸ್ಯೆಗಳಿದೆಯಲ್ಲ ಅದಕ್ಕಿಂತ ಹೆಚ್ಚು ಪ್ರಭಾವವನ್ನು ಇದು ಬೀರ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ಒಂದು ಕರೋನಾ ವೈರಸ್ಸು. ಅದಕ್ಕೆ ಯಾಕೆ ಯಾವ ರೀತಿ ಬಂತು ಅದೆಲ್ಲ ನಾವು ಹಿಂದೆ ನೋಡಿದ್ದೀವಿ. ಯಾವುದೋ ಒಂದು ಪ್ರಾಣಿ ಪಕ್ಷಿಗಳನ್ನು ಜೀವಂತವಾಗಿ ಸುಟ್ಟು ಜೀವಂತವಾಗಿ ಕೊಂದು ಜೀವಂತವಾಗಿಯೇ ತಿಂತಕ್ಕಂಥದ್ದು ಆ ಚೀನಾದಲ್ಲಿ, ಚೀನಾ ದೇಶದಲ್ಲಿ ಮಾಡಿದರೆ ಅದು ಪ್ರಾಣಿಯಿಂದ ಬಂದಿದೆ ಅಂತ ಕೆಲವೊಬ್ಬರು ಹೇಳ್ತಾರೆ, ಇನ್ನೊಬ್ಬರು ಅದನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ. ಅದು ಏನೇ ಇರಲಿ ಮಿಥ್ಯಗಳು, ಅದು ಬೀರತಕ್ಕಂಥ ಪ್ರಭಾವ ಅತಿ ಘನಘೋರವಾಗಿದೆ. ಇದು ನಾವು ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ. ಆದರೆ ಒಂದು ವಿಷಯ ನಾವು ಜನರು ಒಂದು ಗಮನದಲ್ಲಿಟ್ಕೋಬೇಕಾಗುತ್ತೆ, ಪ್ಯಾನಿಕ್ ಆಗ್ತಕ್ಕಂಥದ್ದು ಬೇಡ. ಪ್ಯಾನಿಕ್ ಆಗೋದಾದರೆ ಅತಿ ದೊಡ್ಡ ಮಟ್ಟದ ಗಂಟಾಂತರ ಬಂದುಬಿಟ್ಟಿದೆ ಅಂತಂದು ನಾವು ದಿನನಿತ್ಯ ಮಾಡೋದ ಕೆಲಸದಲ್ಲಿ ಎಲ್ಲವನ್ನ ಬಿಟ್ಟಾಕಿ ನಾವು ಮನೆಯಲ್ಲಿ ಕೂತ್ಕೊಳ್ಳೋದಂತಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಹುಷಾರಿಗಿರಬೇಕಾಗುತ್ತೆ. ಆದರೆ ಸೇಫ್ಟಿ ಅತಿ ಮುಖ್ಯ, ಸೇಫ್ಟಿನ ನಾವು ನೋಡ್ಕೊಳ್ಳಬೇಕಾಗುತ್ತೆ. ಆದರೆ ಪ್ಯಾನಿಕ್ ಆಗ್ತಕ್ಕಂಥದ್ದು ಬೇಡ. ಪ್ಯಾನಿಕ್ ಅಂದರೆ ಏನೋ ಒಂದು ಸಮೂಹ ಸಂಜ್ಞೆ ಆವರಿಸ್ಕೊಂಡಂಗಾಗಿ ಏನೋ ಒಂದು ಆಗಿಬಿಡುತ್ತೆ, ಏನೋ ಒಂದು ನಮಗೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಬೇಡ, ಧೈರ್ಯವಾಗಿರಿ. ಆದರೆ ಸೇಫ್ಟಿ ಮೆಜರ್ಸನ್ನು ಕೈಗೊಳ್ಬೇಕಾಗುತ್ತೆ. ಸ್ವಲ್ಪ ವ್ಯಾವಹಾರಿಕವಾಗಿ ಸ್ವಲ್ಪ ಚಟುವಟಿಕೆಗಳನ್ನ ನೋಡ್ಕೊಂಡು ಮಾಡಿ, ಮತ್ತು ಅತಿಯಾಗಿ ರಿಸ್ಕ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ಯಾವುದೋ ಸಾಲ ಕೊಡೋದು ತರೋದು ಅಥವಾ ಏನೋ ಒಂದು ಹೊಸದಾಗಿ ಬಿಸ್ನೆಸ್ ಮಾಡ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯಿಂದ ಈ ಹಂತದಲ್ಲಿ ಇರಬೇಕಾಗುತ್ತೆ. ಸ್ನೇಹಿತರೆ, ಕರೋನಾ ವೈರಸ್ನಿಂದ ನಮ್ಮ ಆರ್ಥಿಕ ಸ್ಥಿತಿ ಮೇಲೆ ಯಾವ ರೀತಿಯಾಗಿ ಏರ್ಬಿಡುತ್ತದೆ ಇದು ಸಂಬಂಧಪಟ್ಟ ಮಾಹಿತಿ ಕೊಟ್ಟಿದ್ದೀನಿ. ಇದು ಇನ್ನೂ ಸ್ವಲ್ಪ ದಿನ ಹಿಂಗೆ ಮುಂದುವರಿಯುವಂಥ ಸಾಧ್ಯತೆಗಳಿದೆ ಅಂತ ಅನಿಸ್ತಾ ಇದೆ. ಜೊತೆಗೆ ಇದಕ್ಕೆ ಔಷಧಿಯನ್ನು ಕಂಡುಹಿಡಬೇಕಾಗುತ್ತೆ. ಔಷಧಿಯನ್ನು ಬೇಗ ಕಂಡುಹಿಡಿಯೋವರೆಗೂ ಈ ಸಮಸ್ಯೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಪ್ರಭಾವ ಬೀರುವಂಥದ್ದು ಆಗ್ಬೋದು ಅನಿಸುತ್ತೆ. ಒಂದು ವೇಳೆ ಔಷಧಿ ಬೇಗ ಕಂಡುಹಿಡಿದರೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಜನರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳಿದೆ. ಆದ್ದರಿಂದ ನಾನು ಆ ದೇವ್ರ ಬೇಡ್ಕೊಳ್ಳೋದು ಈ ಒಂದು ಸಮಸ್ಯೆಗೆ ಒಂದು ಔಷಧಿಯನ್ನು ವಿಜ್ಞಾನಿಗಳು ಬೇಗ ಕಂಡುಹಿಡಿದು ಈ ಸಮಸ್ಯೆಗೆ ಅಂತ್ಯ ಕಾಣಿಸಿದಂತೆ ಹಾರೈಸ್ತಾ ಎಲ್ರಿಗೂ ಸೇಫ್ಟಿಯಾಗಿರಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.